ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಜ್ಯೋತಿ ಜನಮ್ ಶೆಟ್ಟಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಸ್ಥೆ ವತಿಯಿಂದ ಟಿಪ್ಪು ಜಯಂತಿ ಆಚರಣೆ. ಚಿಂತಾಮಣಿ ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಉಚಿತ ರಕ್ತದಾನ ಶಿಬಿರ ಸಂಸ್ಥೆ ವತಿಯಿಂದ ಕಚೇರಿಯಲ್ಲಿಂದು ಮೈಸೂರು ಹುಲಿ ಹಜರತ್ ಟಿಪ್ಪು ಸುಲ್ತಾನ್ ಅವರ ಜಯಂತಿಯನ್ನ ಆಚರಿಸಲಾಯಿತು. ಟಿಪ್ಪು ಸುಲ್ತಾನ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಸಿಹಿ ಹಂಚಿ ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಜಕಾವುಲ್ಲಾ ಖಾನ್, ಟಿಪ್ಪು ಒಬ್ಬ ಪರಿಸರ ಪ್ರೇಮಿಯಾಗಿದ್ದಾರೆ. ಎಲ್ಲಿ ಮಸೀದಿಗಳನ್ನು ನಿರ್ಮಾಣ ಮಾಡಿದ್ದಾರೋ ಅಲ್ಲಿಯೇ ದೇವಸ್ಥಾನಗಳನ್ನು ಕೂಡ ನಿರ್ಮಿಸಿದ್ದಾರೆ. ಅವರು ಒಂದು ಜಾತಿಗೆ ಮಾತ್ರ ಸೀಮಿತವಾದ ವ್ಯಕ್ತಿಯಲ್ಲ, ಎಲ್ಲರನ್ನ ಒಟ್ಟುಗೂಡಿ ರಾಜ್ಯ ಭಾರವನ್ನ ನಡೆಸಿದ್ದಾರೆ ಎಂದರು. ಚಿಂತಾಮಣಿಯಿಂದ ಸೈಯದ್ ಅಸ್ಲಂ ಪಾಷಾರವರ ವರದಿ. ಸ್ವಲ್ಪ ಫೋಟೋ ಮುಂದೆ ಹೋಗಿ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಆಗಿನ ಕಾಲದಲ್ಲಿ ಏನ್ ಇವತ್ತು ಕೆಲವರ್ಗದ ಜನರು ಅಂತ ಹೇಳ್ತಾರೆ ಅವರೆಲ್ಲ, ಆ ಕೆಲವರ್ಗದ ಜನರ ಒಂದು ಮಹಿಳೆಯರು ಅರೆ ನಗ್ನ ಬಟ್ಟೆಗಳನ್ನು ತೊಟ್ಟು ಬೀದಿಗಳಲ್ಲೆಲ್ಲ ಓಡಾಡ್ಬೇಕಾಗಿತ್ತು. ಅವ್ರು ಓಡಾಡ್ಬೇಕಾದ್ರೆ ಅವ್ರನ್ನ ಆ ಒಂದು ಪದ್ಧತಿಯನ್ನು ಟಿಪ್ಪು ಸುಲ್ತಾನ್ ಅವರು ತೊಡೆದಾಕ್ತಾರೆ. ಅದೇ ರೀತಿಯಾಗಿ ಟಿಪ್ಪು ಸುಲ್ತಾನ್ ಒಬ್ಬ ಧರ್ಮ ಒಬ್ಬ ಇವತ್ತು ಏನು ಇವತ್ತು ಬುದ್ಧಿವಂತ ಜೀವಿಗಳು ಏನ್ ಹೇಳ್ತಾರೆ, ಅವನೊಬ್ಬ ಮತನ್ ಆಗಿದ್ದ, ಅವನೊಬ್ಬ ಹಿಂದೂ ವಿರೋಧಿ ಅಂತ ಹೇಳ್ತಾರೆ. ಖಂಡಿತ ಅದು ತುಂಬಾ ತಪ್ಪಿನ ವಿಷಯ. ಟಿಪ್ಪು ಸುಲ್ತಾನ್ ಅವರು ಎಲ್ಲರನ್ನು ಸಮನಾಗಿ ಪ್ರೀತಿಸ್ತಾ ಇದ್ರು. ಅವ್ರು ಎಲ್ಲಿ ಒಂದು ಮಸೀದಿ ದೇವಸ್ಥಾನ ಇದ್ರು ಕೂಡ ಅದ್ರ ಪಕ್ಕದಲ್ಲಿ ಮಸೀದಿ ದೇವಸ್ಥಾನ ನಿರ್ಮಿಸ್ಬಿಟ್ಟು ಅವ್ರು ಎಲ್ಲಾ ಧರ್ಮಗಳು ಬೇಕಾಗಿರುವಂತ ಯಾರು ಮಾಡ್ತಾ ಇದಾರೆ ಅವ್ರ ಲಿಸ್ಟ್ ಕೊಡಿ, ಅವ್ರ ಕೆಲಸ ಕೊಡಿ, ಇಲ್ಲಾಂದ್ರೆ ಅವ್ರು ಎಲ್ಲಿ ಹೋಗೋದು ಮಕ್ಕಳು. ಆ ತರ ಯೋಚನೆ ಮಾಡೋ ಒಂದು ರಾಜ ಏನು. ಆಮೇಲೆ ಶಿಕ್ಷೆ ಕೊಡ್ಬೇಕಂದ್ರೆ ಒಬ್ಬ ಏನೋ ಚಿನ್ನ ಕಳ್ತನ ಮಾಡಿರ್ತಾನೆ, ತಗೊಂಡೋಗಿ ಜೈಲಿನಲ್ಲಿ ಹಾಕೋದು ಬೇಡ, ಅವನಿಗೆ ಒಂದು ಮೂರೋ ನಾಲ್ಕು ಗಿಡ ಹಾಕಿಬಿಡಿ, ಅದಕ್ಕೆ ನೀರು ಕೊಡಬೇಕು, ಅವನು 5 ವರ್ಷ ನೀರು ಕೊಡಬೇಕು. ಆ ಥರ ಬೇಕಾದಷ್ಟು ರೆವಲ್ಯೂಷನ್ ಮಾಡಿದ್ದಾನೆ ಅಂದರೆ ಅವನಿಗೆ ಟೈಮ್ ಸಿಕ್ಕಿಲ್ಲ. ಅವ್ರ ಪೀರಿಯಡ್ ಪ್ರಜಾ ಪೀರಿಯಡ್ ಎಷ್ಟಿತ್ತು ಅದರಲ್ಲಿ ಬರೀ ಫೈಟಿಂಗ್ನಲ್ಲೇ, ಬ್ರಿಟಿಷ್ ಜೊತೆಯಲ್ಲಿ ಫೈಟಿಂಗ್ ಮಾಡೋದ್ರಲ್ಲಿ ಇತ್ತು. ಭಾಳ ಬೋಲ್ಡ್, ಭಾಳ ಗುಂಡಿ ಇರೋನು, ಅವನೇನು ಕೇಳಿ ಮಾಡ್ತಾ ಇಲ್ಲ. ಅವನು ಒಳ್ಳೆ ಒಂದು ಈ ನಾವು ಸಿಂಹನ ಇದು ಚೀಸಿದ್ದಾನೆ, ಅದು ಹುಳಿನ ತೀರಿಸಿದಾನೆ, ಇದು ಮಾಡಿದ್ದಾನೆ ಅಂತ ಇದೆ ಕಥೆಯಲ್ಲಿ. ಒಂದ್ ದಿವಸ ಬದುಕೋದು ಶೇರ್ ಆಗಿ ಬದುಕೋಣ ಅಂತಾರೆ. ಶೇರ್ ಅಂದ್ರೆ ಹುಲಿ ಆಗಿ ಬದುಕೋಣ, ಸೊ 100 ವರ್ಷ ಬದುಕಿ ಪ್ರಯೋಜನ ಇಲ್ಲ ಅಂತ ಅವನು ಇವಾಗಲೂ ಭಾವನೆ, ಇವಾಗಲೂ ಆ ಭಾವನೆ ಇದೆ. ಇವಾಗಲೂ ಅವ್ರ ಹೆಸರಿಂದ ಅದೇ ಬರೋದು ಮುಖ್ಯ. ಕಲ್ತಿದ್ರು ಫ್ರಾನ್ಸ್ ನೆಪೋಲಿಯನ್ ಬೋನಪಾರ್ಟಿ ಅವ್ರ ಸಂಪರ್ಕ ಎಲ್ಲ ಇಟ್ಕೊಂಡಿದ್ರು. ಈಗ ನಮ್ಮ ಭಾರತದಲ್ಲೇ ಬ್ರಿಟಿಷರನ್ನು ಭಯ ಬೀಳಿಸಿ ಸೋಲಿಸಿರೋ ಖ್ಯಾತಿ ಹೈದರಾಬಾದಿಗಿದೆ. ಅವರು ಅವ್ರನ್ನ ಸೋಲಿಸಿ ಭಯ ಹಾಕ್ಸಿದ್ರು. ಆದರೆ ನಮ್ಮ ದೇಶದಲ್ಲೇ ಇರೋ ಕೆಲವು ರಾಜರು ಅವ್ರಿಗೆ ಸಹಕಾರ ಕೊಡದಿರ ಅವರು ಸೋಲ್ಬೇಕಾಯಿತು. ಒಂದು 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಅವರು 3ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಅವ್ರಿಗೆ ಇದು ಯುದ್ಧ ನಷ್ಟ ಅಂತ ಇದು ಮಾಡಿ ಅವ್ರ ಮಕ್ಕಳನ್ನ, ಇಡೀ ನಮ್ಮ ಭಾರತ ಚರಿತ್ರೆಯಲ್ಲಿ ಯಾರೂ ಮಕ್ಕಳನ್ನ ರಾಜ್ಯಕ್ಕೋಸ್ಕರ ಪ್ರಜೆಗಳಿಗೋಸ್ಕರ ಒತ್ತೆ ಇಟ್ಟಿರಲಿಲ್ಲ. ಖಂಡಿತ ಇವರೊಬ್ಬರೇ ಮಕ್ಕಳನ್ನ ಒತ್ತೆ ಇಟ್ಟು ಶ್ರೀಕಂಠ ಅಪ್ಪ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು.